ಆರ್ಥಿಕ ಸಂಕಷ್ಟ ದೂರಾಗಲು ಶುಕ್ರವಾರ ಲಕ್ಷ್ಮಿಗೆ ಈ ಪರಿಹಾರ ಮಾಡಿ. ಲಕ್ಷ್ಮಿಯ ಆರಾಧನೆಗೆ ಶುಕ್ರವಾರ ಶ್ರೇಷ್ಠ ದಿನ. ಈ ದಿನ ಭಕ್ತಿಯಿಂದ ಲಕ್ಷ್ಮಿಯನ್ನು ಆರಾಧನೆ ಮಾಡಿದರೆ ಲಕ್ಷ್ಮಿ ಕೃಪೆಯಿಂದ ದಾರಿದ್ರ್ಯ ಆರ್ಥಿಕ ನಷ್ಟ ದೂರಾಗುವುದು. ಅದರಲ್ಲೂ ಸರಿಯಾದ ಪೂಜಾ ವಿಧಿಗಳಿಂದ ಲಕ್ಷ್ಮಿಯನ್ನು ಹೊಲಿಸಿಕೊಳ್ಳಬಹುದು. ನೀವು ಲಕ್ಷ್ಮಿ ಪೂಜೆಗೆ ಎಲ್ಲಾ ಸಾಮಗ್ರಿ ಮೊದಲೇ ಜೋಡಿಸಿ ಮನೆ ಸ್ವಚ್ಛವಾಗಿರುವ ಕಡೆ ಲಕ್ಷ್ಮಿ ನೆಲೆಸಿರುತ್ತಾಳೆ ಎಂಬ ನಂಬಿಕೆ ಇದೆ. ಆದ್ದರಿಂದ ಮನೆಯ ಧೂಳು ತೆಗೆದು ಮನೆಯನ್ನು ಸ್ವಚ್ಛವಾಗಿಡಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ಹಾಗೂ ದೇವರ ಕೋಣೆಯಲ್ಲಿ ರಂಗೋಲಿ ಹಾಕಿ. ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋವನ್ನು ಒಂದು ಅಲಗೆಯ ಮೇಲೆ ಕೆಂಪು ಬಟ್ಟೆ ಹಾಸಿ ಅದರ ಮೇಲೆ ಇಡಿ. ದೇವಿಗೆ ಆಭರಣಗಳನ್ನು ತೊಡಿಸಿ ಅಲಂಕರಿಸಿ. ದೇವಿಯ ಮುಂದೆ ನೀರು ತುಂಬಿದ ಕಳಸ ಇಡಿ. ಕಳಸದಲ್ಲಿ ನಾಣ್ಯಗಳನ್ನು ಹಾಕಿರಿ. ಪೂಜೆಯ ನಂತರ ಲಕ್ಷ್ಮೀ ದೇವಿಯ ಮಂತ್ರ ಹೇಳುತ್ತಾ ಪ್ರಸಾದವನ್ನು ಅರ್ಪಿಸಿ. ನಂತರ ಆರತಿ ಬೆಳಗಿ ನೆರೆದವರಿಗೆ ಪ್ರಸಾದವನ್ನು ಹಂಚಿ. ಶುಕ್ರವಾರ ಈ ಮಂತ್ರಗಳನ್ನು ಪಠಿಸಿ. ಲಕ್ಷ್ಮೀ ಸ್ತೋತ್ರ ಪಠಿಸಿ. ಶ್ರೀ ಸೂಕ್ತಂ ಅಥವಾ ಕನಕಾಧಾರ ಸ್ತೋತ್ರ ಪಠಿಸಿ. ಇದರಿಂದ ಸಂಪತ್ತು ವೃದ್ಧಿಸುವುದು. ಕೆಂಪು ಹೂಗಳನ್ನು ಲಕ್ಷ್ಮಿಗೆ ಅರ್ಪಿಸಿ. ನೀವು ನಾಲ್ಕು ಕರ್ಪೂರ ಹಾಗೂ ಆರತಿಗೆ ಎರಡು ಲವಂಗ ಹಾಕಿ ಆರತಿ ಬೆಳಗಿ. ಈ ವಸ್ತುಗಳನ್ನು ದಾನ ಮಾಡಿ. ಶುಕ್ರವಾರ ಬಿಳಿ ಸಿಹಿ ಪದಾರ್ಥಗಳನ್ನು ದಾನ ಮಾಡಿ. ಚಿಕ್ಕ ಹುಡುಗಿಯರಿಗೆ ಉಡುಗೊರೆ ಹಣ್ಣುಗಳನ್ನು ನೀಡಿ. ನೀವು ನಿಯಮಿತವಾಗಿ 21 ವಾರಗಳವರೆಗೆ ನೀವು ಶ್ರೀಲಕ್ಷ್ಮಿಯನ್ನು ಈ ರೀತಿ ಪೂಜೆ ಸಲ್ಲಿಸಿದರೆ ನೀವು ಬಯಸಿದ ಫಲ ಸಿಗುವುದು. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮತ್ತಷ್ಟು ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.